हाय फ्रेंड्स आद्य स्वीट होम चानल गे एल्लरिगू आत्मीयव स्वागत इवत नानु उळिदिरुवंत अन्नवन्नु बळसिकोंडु याव रीतियागि टेस्टी आगिरुवंत वडेयन्नु माडबहुदु एंबुदन्नु तोरिस्तेने बन्नि नोडोण अदक्के एनेल्ल सामग्रिगळु बेकु एंबुदन्नु नोडिकोंडु बरोण ಅದಕ್ಕಿಂತ ಮೊದಲು ಇದುವರೆಗೆ ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಇಂದ ಬರುತ್ತೆ ಅದನ್ನು ಕ್ಲಿಕ್ ಮಾಡುವುದರಿಂದ ನಾನು ಮಾಡಿದ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ ಮೊದಲಿಗೆ ನಿಮಗೆ ತಲುಪುತ್ತೆ ಇವಾಗ ಉಡೇ ಮಾಡಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೋಡ್ಕೊಂಡು ಬರೋಣ ಅನ್ನ ನಾನು ಇಲ್ಲಿ ಬೆಳ್ತಿಗೆ ಅನ್ನವನ್ನು ತಗೊಂಡಿದ್ದೇನೆ ನಿಮ್ಮ ಹತ್ರ ಕುಚ್ಚಲಕ್ಕಿದ್ದು ಅನ್ನ ಇದ್ದರೆ ಅದನ್ನು ಕೂಡ ತಕೊಳ್ಳಬಹುದು ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಎರಡು ಹಸಿಮೆಣಸು ಅರ್ಧ ಇಂಚಿನಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಮಚದಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಚಮಚದಷ್ಟು ಅರಶಿನ ಪುಡಿ ಕಾಲು ಕಪ್ಪನಷ್ಟು ಮೊಸರು ಎರಡರಿಂದ ಮೂರು ಟೇಬಲ್ ಸ್ಪೂನ್ನಷ್ಟು ಸಣ್ಣ ರವೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಕರಿಬೇವು ಮೊದಲಿಗೆ ನಾನು ಅನ್ನವನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅದಕ್ಕೆ ಕಾಲು ಕಪ್ಪನಷ್ಟು ಮೊಸರನ್ನು ಸೇರಿಸಿಕೊಳ್ಳುತ್ತೇನೆ ರುಬ್ಬಬೇಕಾದ್ರೆ ಮಿಕ್ಸಿಯನ್ನು ಆನ್ ಆಫ್ ಮಾಡಿ ರುಬ್ಬಿಕೊಬೇಕು ಇವಾಗ ರುಬ್ಬಿರುವಂತ ಮಿಶ್ರಣವನ್ನು ನಾನು ಈ ಪಾತ್ರೆಗೆ ಹಾಕೊಳ್ಳುತ್ತಾ ಇದ್ದೇನೆ ತುಂಬಾ ನೈಸ್ ಆಗಿ ಬೇಡ ಸ್ವಲ್ಪ ರವೆ ರವೆ ತರ ಇದ್ದರೆ ಸಾಕು ಗಟ್ಟಿಯಾಗಿದೆ ರುಬ್ಬಲಿಕ್ಕೆ ಕಷ್ಟ ಆಗ್ತಿದೆ ಅಂದ್ರೆ ಒಂದು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ರುಬ್ಬಿಕೊಳ್ಳಿ ತೀರಾ ತೆಳ್ಳಗೆ ಮಾಡಿದ್ರೆ ನಿಮಗೆ ವಡೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ರುಬ್ಬಿರುವಂತ ಈ ಮಿಶ್ರಣಕ್ಕೆ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಖಾರಕ್ಕೆ ಅನುಗುಣವಾಗಿ ಖಾರದ ಹುಳಿಯನ್ನು ಸೇರಿಸಿಕೊಳ್ಳುತ್ತೇನೆ ಈಗ ನಾನು ಇದಕ್ಕೆ ಸಣ್ಣ ರವೆಯನ್ನು ಸೇರಿಸಿಕೊಳ್ಳುತ್ತೇನೆ ರವೆಯನ್ನು ನೋಡಿಕೊಂಡು ಹಾಕೊಳ್ಳಿ ನಾನು ಇಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ರವೆಯನ್ನು ಹಾಕೊಂಡಿದ್ದೇನೆ ಈಗ ಇದನ್ನು ಒಂದಸಲ ಮಿಕ್ಸ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರುವಂತ ಹಸಿಮೆಣಸು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೂ ಶುಂಠಿಯನ್ನು ಸೇರಿಸಿಕೊಳ್ಳೋಣ ಈಗ ಒಂದಸಲ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ತೆಳುವಾಗಿದೆ ಅಂದ್ರೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿಕೊಳ್ಳೋಣ ತುಂಬಾ ಗಟ್ಟಿ ನೀರಬಾರದು ಕೈಗೆ ಅಂಟುವ ರೀತಿ ಇದ್ರೆ ತೊಂದ್ರೆ ಇಲ್ಲ ಇವಾಗ ಸ್ವಲ್ಪ ತೆಳುವಾಗಿದೆ ಅಂತ ಹೇಳಿ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿಕೊಳ್ಳುತ್ತೇನೆ ಇವಾಗ ಚೆನ್ನಾಗಿ ಒಂದಸಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಹಾಕೊಳ್ಳಬಹುದು ಈ ಅಂತದಲ್ಲಿ ಇವಾಗ ನಾವು ಮುಚ್ಚಿಬಿಟ್ಟು ಒಂದು 10 ನಿಮಿಷ ಇಟ್ಬಿಡೋಣ ಅಷ್ಟರೊಳಗೆ ನಾವು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಬಿಡೋಣ ಈಗ 10 ನಿಮಿಷ ಆಗಿದೆ ಎಣ್ಣೆ ಒಂದು ಕಡೆ ಕಾಯ್ತಾ ಇದೆ ಇವಾಗ ನೋಡಿ ಕಲಸಿದಂತ ಮಿಶ್ರಣಕ್ಕೆ ನಾನು ಕರಿಬೇವನ ಹಾಕಕ್ಕೆ ಮರೆತು ಹೋಗಿದೆ ಇವಾಗ ಸೇರಿಸ್ತಾ ಇದ್ದೇನೆ ಈಗ ಇದನ್ನ ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಕರಿಯುವ ಮೊದಲು ನಾವು ನಮ್ಮ ಕೈಯನ್ನು ಸ್ವಲ್ಪ ಒದ್ದೆ ಮಾಡ್ಕೊಳ್ಳಬೇಕು ಇಲ್ಲದ್ರೆ ಕೈಗೆಲ್ಲ ಅಂಟಿಬಿಡುತ್ತದೆ ಇವಾಗ ನಾವು ಸ್ವಲ್ಪ ಸ್ವಲ್ಪನೆ ತೆಗೆದುಬಿಟ್ಟು ಉಂಡೆ ತರ ಮಾಡಿಬಿಟ್ಟು ಅದಕ್ಕೆ ಮಧ್ಯಕ್ಕೆ ತೂತು ಮಾಡಬೇಕು ಈಗ ನಾನು ಇನ್ನೊಂದನ್ನ ಹಾಕಿ ತೋರಿಸ್ತೇನೆ ನೋಡಿ ಇತರ ಉಂಡೆಯನ್ನು ಮಾಡಿಬಿಟ್ಟು ಮಧ್ಯಕ್ಕೆ ಇತರ ತೂತು ಮಾಡಿಬಿಟ್ಟು ಎಣ್ಣೆಯಲ್ಲಿ ಕರಿಬೇಕು ಒಂದರ ಮೇಲೆ ಒಂದು ಹಾಕ್ಲಿಕ್ಕೆ ಹೋಗಬೇಡಿ ಇತರ ಜಾಗ ಇರುವಲ್ಲಿ ಇತರ ನೋಡಿ ಬಿಡಿಸಿ ಬಿಡಿಸಿ ಹಾಕೊಂಡ್ರೆ ಆಯ್ತು ಹಾಕಿದ ತಕ್ಷಣ ನಾವು ಮುಟ್ಟಿಗೆ ಹೋಗಬಾರದು ಒಂದು 2 ನಿಮಿಷ ಬಿಟ್ಟು ನಂತರ ನಾವು ಸೌಟನ್ನು ಅದನ್ನು ತಿರುಗಿಸಿ ಹಾಕೊಳ್ಬೇಕು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಾದ್ರೆ ಗ್ಯಾಸ್ ಉರಿಯನ್ನು ನಾವು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು ಎರಡೂ ಬದಿ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ನೋಡಿ ಈ ತರ ಬ್ರೌನ್ ಕಲರ್ ಬರ್ತದೆ ಅವಾಗ ನಾವು ಇದನ್ನು ತೆಗೆದು ಬಿಡಬೇಕು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇದು ಫ್ರೈ ಆಗಿದೆ ಅಂತ ಇವಾಗ ನಾವು ಎಣ್ಣೆಯಿಂದ ಇದನ್ನು ತೆಗೆದು ಬಿಡೋಣ ಇದೇ ತರ ಎಲ್ಲವನ್ನು ಕೂಡ ಮಾಡಿದ್ರೆ ಆಯ್ತು ಇವಾಗ ನೋಡಿ ಸಂಜೆಯ ಟೀ ಟೈಮ್ ಗೆ ಬಿಸಿಬಿಸಿ ಆಗಿರುವಂತ ಗರಿಗರಿಗೆ ಆಗಿರುವಂತ ವಡೆ ರೆಡಿ ಆಯ್ತು ಇದನ್ನ ನಾವೀಗ ಸರ್ವ್ ಮಾಡೋಣ ಓಕೆ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾವು ಸೂಪರ್ ಆಗಿರುವಂತ ಒಂದು ವಡೆಯನ್ನು ಮಾಡಿದೀವಿ ಎಂಬುದನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ ಇದೇ ತರ ನನಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಬರ್ತಾ ಇದ್ದೇನೆ ಅಲ್ಲಿವರೆಗೂ ಧನ್ಯವಾದಗಳು